ಒದ್ದಾಡೋ ಪ್ರಕೃತಿ. ಈ ಪ್ರಕೃತಿ ಏನಪ್ಪ ಇವತ್ತು ತರಕಾರಿ ಗಾಡಿ ಮೇಲೆ ಕುತ್ಕೊಂಡ್ಬಿಟ್ಟವಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವು ಬಿಟ್ಟಿ ಭಾಗ್ಯ ನಂಬ್ಕೊಂಡು ಜೀವನ ಮಾಡೋ ಜಾಯ್ಮಂದವ್ರು ಅಲ್ವೇ ಅಲ್ಲ. ನಮ್ದೇನಿದ್ರು ರಾಜಮಾರ್ಗ, ಕಾಯಕವೇ ಕೈಲಾಸ. ಅದಕ್ಕೆ ಇವತ್ತು ತರಕಾರಿ ಗಾಡಿ ಎಳ್ಕೊಂಡು ತರಕಾರಿ ಮಾರ್ಕೊಂಡು ಜೀವನ ಮಾಡೋಣ ಅಂತ ಬಂದಿದೀವಿ. ನಾವು ಗೊತ್ತಲ್ಲ, ಆಸ್ ಯೂಶುವಲ್ ಆಡು ಮುಟ್ಟದೆ ಇರೋ ಸೊಪ್ಪಿಲ್ಲ, ಪ್ರಕೃತಿ ಮಾಡದೆ ಇರೋ ಕೆಲ್ಸವೇ ಇಲ್ಲ. ಬನ್ನಿ ಶುರು ಮಾಡೋಣ ವ್ಯಾಪಾರನ. ತರಕಾರಿ ತರಕಾರಿ ಉಳ್ಳಿಕಾಯಿ ತೆಂಗಿನಕಾಯಿ 30, ಬೀಟ್ರೋಟ್ 12 ರೂಪಾಯಿ, ಈ ಕ್ಯಾರೆಟ್ ಇದೆಯಲ್ಲ 80 ರೂಪಾಯಿ, ಮೂಲಂಗಿ 50, ಸೊಪ್ಪು 15, ಅದಕ್ಕೆ 20, ಬೆಂಡೆಕಾಯಿ 40, ಮೆಣಸಿನಕಾಯಿ 50, ಕುಂಬಳಕಾಯಿ 15 ರೂಪಾಯಿ, ಯಾವ್ದು ಬೇಕು ಹೇಳು. ಅಲ್ಲ ಅಕ್ಕ, ಈ ಸರ್ಕಾರದವರು ಅಕ್ಕಿ ಫ್ರೀ ಕೊಟ್ಟಿರೋ ತರ, ಬಸ್ ಟಿಕೆಟ್ ಫ್ರೀಯಾಗಿ ಕೊಟ್ಟಿರೋ ತರ, ಕರೆಂಟ್ ಬಿಲ್ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿರೋ ತರ ತರಕಾರಿ ಫ್ರೀ ಕೊಡೋ ಯೋಜನೆ ಯಾವ್ದು ಇಲ್ವಾ ಅಕ್ಕ? ಅಯ್ಯ, ಬಿಟ್ಟಿ ಬಾಗಿದ ಯೋಜನೆ ಬಿಟ್ಟಿದ್ದು ನನ್ನ ಮಗನೇ. ನಿನ್ನಂತವ್ರು ಇರೋದ್ರಿಂದನೆ ನಮ್ಮ ದೇಶ ಉದ್ಧಾರ ಆಗ್ತಾ ಇಲ್ಲ. ಅಲ್ಲ, ನಿಮ್ಮಂತವ್ರಿಗೆ ಎಷ್ಟು ಕೊಟ್ರು ಸಾಕಾಗಲ್ಲ ಅಲ್ವಾ? ಅದ್ಯಾವ್ದೋ ಒಂದು ಗಾದೆ ಇದೆ ನೋಡು, ಕುತ್ಕೊಂಡು ತಿನ್ನೋನ್ಗೆ ಕುಡ್ಕೆ ಒಂದ್ ಕೊಟ್ರು ಸಾಕಾಗಲ್ಲ ಅಂತ. ಅಂತ ಜಾತಿಗೆ ಸೇರಿದವ್ರ ಕಣ ನೀವೆಲ್ಲ. ಯಾಕಕ್ಕ ಈ ತರ ಹೇಳ್ತಿದ್ಯಾ? ಫ್ರೀಯಾಗಿ ಕೊಟ್ರೆ ಬಡವ್ರಿಗೆ ಹೆಲ್ಪ್ ಆಗೋದಿಲ್ವಾ? ಫ್ರೀಯಾಗಿ ಕೊಟ್ರೆ ಹೆಲ್ಪ್ ಆಗುತ್ತೆ ನಿಜ, ಆದ್ರೆ ಇಂಥ ಕಾಂಚಿ ಪಿಂಚಿ ಯೋಜನೆ ಕೇಳಿದ್ರೆ ಏನ್ ಹೆಲ್ಪ್ ಆಗುತ್ತೆ? ನಮ್ ದೇಶದಲ್ಲಿ ಎಷ್ಟು ಜನ ಓದ್ಕೊಂಡು ಕೆಲಸ ಇಲ್ಲದೆ ಖಾಲಿ ಇದಾರೆ. ಅಂತವ್ರಿಗೆ ಕೆಲ್ಸನಾದ್ರೂ ಕೇಳಿದ್ರೆ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಏನಾದ್ರೂ ಕಡಿಮೆ ಆಗುತ್ತೆ. ಇಂಥವೆಲ್ಲ ಕೇಳದ್ ಬಿಟ್ಬಿಟ್ಟು ಅಕ್ಕಿ ಭಾಗ್ಯ, ತರಕಾರಿ ಭಾಗ್ಯ, ಕರೆಂಟ್ ಭಾಗ್ಯ ಅಂತ ಕೇಳ್ತಿರಲ್ಲ, ನಿಮ್ಗಳಿಗೆ ಏನ್ ಹೇಳ್ಬೇಕು? ಏನ್ ಬೇಕು ಹೇಳು. ಸರಿ, ತೆಂಗಿನಕಾಯಿ ಎಷ್ಟು? ಅಯ್ಯೋ ದೇವರ್ಸಿ, ನನ್ನ ಮಗನೇ ಖಾಲಿ ಒಂದೇ ಒಂದ್ ತೆಂಗಿನಕಾಯಿ ತಗೊಳೋದಕ್ಕೆ ಆಗ್ಲಿಂದ ಎಲ್ಲ ತರಕಾರಿ ರೇಟ್ ಕೇಳ್ದಲ್ಲ, ಬಾಯಿ ನೋಯಿಸ್ಕೊಂಡು ಎಲ್ಲನೂ ಹೇಳ್ದೆ ಎಷ್ಟೊಂದ್ ತಗೋತಿ ಅಂತ ಅನ್ಕೊಂಡ್ಬಿಟ್ಟು. ಒಂದು ತಗೊಂಡ್ರೆ 30, ಎರಡು ತಗೊಂಡ್ರೆ 50. ಹಲೋ, ಯಾರಿಗ ಮೋಸ ಮಾಡ್ತಿದ್ಯಮ್ಮ? ನನಗೂ ಲೆಕ್ಕ ಬರುತ್ತೆ. ಒಂದಕ್ಕೆ 30 ಆದ್ರೆ ಎರಡಕ್ಕೆ 60. ಓಹೋ, 50 ಅಂತ ಹೇಳ್ತಿದ್ರ, ನಂಗೇನ್ ಲೆಕ್ಕ ಬರಲ್ಲ ಅನ್ಕೊಂಡಿದ್ಯಾ? ತಗೋ 60, ಕೊಡಿಲ್ಲ 2. ಓಹೋ, ಯಾವ್ರ ನಿಂದ? ಮೂಡ್ನಳ್ಳಿ ಮೂಡಲ್ಲಿದ್ದೀನಿ. ಇದೇ ಮೂಡಲ್ಲಿ ವ್ಯಾಪಾರ ಮಾಡ್ತಾ ಇದ್ರೆ ರೋಡಿಗೆ ಬಂದ್ಬಿಡ್ತೀಯ. ಹಲೋ ರಾಬರ್ಟ್, ನನಗ್ ಮೋಸ ಮಾಡಕ್ಕಾಗೋದಿಲ್ಲ ಅಮ್ಮಣ್ಣೆ. ಯಾರು ಮೋಸ ಮಾಡಕ್ಕಾಗಲ್ಲ ಅಂತ ಗೊತ್ತುಕೊಳ್ಳೋ, ಯಾಕಂದ್ರೆ ನೀನೇ ಮೋಸ ಹೋಗ್ತೀಯಲ್ಲ. ಅಲ್ಲ, ನಮ್ಮ ಜನ ಎಲ್ಲಾ ಬಗ್ಗೆನು ಫ್ರೀಯಾಗಿ ಕೇಳ್ತಾರೆ, ಇರೋ ಬಗ್ಗೆನೆ ಉಳಿಸ್ಕೊಳ್ಳೋದಕ್ ಬರಲ್ಲ. ಹಿಂಗಾಗಿರೋದಕ್ಕೇನೆ ಆ ಕಡೆನ ಸೆಲೆಕ್ಟ್ ಮಾಡೋದು ಈ ಕಡೆನ ಅಂತ ಗೊತ್ತಿಲ್ಲದೆ ಅತಂತ್ರ ಸ್ಥಿತಿ ಆಗಿದೆ ನಮ್ಮ ಪರಿಸ್ಥಿತಿ. ಯಾರು ಬಂದ್ರೆ ನಮ್ಗೇನು ತರಕಾರಿ ಮಾರೋದ್ ನಿಲ್ಲುತ್ತಾ? ನಡೀರಿ ನಡೀರಿ, ತರಕಾರಿ ತರಕಾರಿ. ಅಕ್ಕ ಎಷ್ಟಾಯ್ತಕ್ಕ? ಎಲ್ಲ ಸೇರಿ 500 ರೂಪಾಯಿ. ತರಕಾರಿ ಎಲ್ಲ ಇಷ್ಟು ಚೆನ್ನಾಗಿದೆಯಲ್ಲ, ಯಾವ ನೀರು ಹಾಕೊಂಡು ಬೆಳಿತೀರಾ ನೀವು? ಕೆಂಗೇರಿ ಮೋರಿ ನೀರು, ಯಾವ್ದಲ್ಲಾದ್ರೂ ಬೆಳಿತೀವಿ, ತಗೊಂಡೋಗಿ ತಿಂತೀಯ ತಾನೆ, ತೊಳ್ಬಿಟ್ಟು ಹೋಗಲಿ. ತಿಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ ತಾನೆ? ಹಿಂಗೆ ಮಾತಾಡ್ತಾ ಇರು, ನಾನೇ ಒಂದ್ ಎರಡು ಜಂತುಳ ತಗೊಂಡ್ಬಂದು ಹಾಕ್ತೀನಿ ಹೊಟ್ಟೆ. ಇದು ಏನೋ ಅಕ್ಕ, ಎಷ್ಟಾಯ್ತು? ಹೇಳದ್ನಲ್ಲ 500 ಅಂತ, ಕೊಟ್ಬಿಟ್ಟು ಎಲ್ಲೆಲ್ಲಿಂದ ಬರ್ತಾವ ಇವೆಲ್ಲ? ರಾತ್ರಿ ವ್ಯಾಪಾರಕ್ಕೆ ಸರಿಯಾಗಿ ಬರಕಲ್ಲ, ಏನಿಲ್ಲ ಹೋಗೆ. ಅಕ್ಕ ಇದು ಏನೋ ಹುಣ್ಸೆ ಹಣ್ಣೆ ಹಾಕಿಲ್ಲ ಅಕ್ಕ? ಕಂಡರ್ ಮನೆಗೆ ಹೋಗಿ ಹುಳಿ ಹಿಂಡೋದಕ್ಕೆ ಹುಣ್ಸೆ ಹಣ್ಣು ಎದಕ್ ಬೇಕು ನಿಂಗೆ? ಹೋಗಲೇ, ಹುಣ್ಸೆ ಹಣ್ಣು ಜಾಸ್ತಿ ಇಟ್ಕೋಬಾರ್ದು. ನಿನಗೆ ಮಾತು ಕೊಡಕ್ಕಾಗಲ್ಲ, ಹಾಲು ನೀರು ಹಾಕಕ್ಕಾಗಲ್ಲ. ತಗೊಳ್ಳಿ, ಇಷ್ಟು ತರಕಾರಿಗೆ ಮೂರೆಲ್ಲ ಮಾತಾಡ್ತಾನೆ. ತರಕಾರಿ ತರಕಾರಿ. ಎಸ್ಕ್ಯೂಸ್ ಮೀ. ಏನಂದೆ? ಎಕ್ಸ್ಕ್ಯೂಸ್ ಮೀ. ಫುಲ್ ಮಿಂಡ್ರಿ, ಬಾ ಬಾ ಮಾಡ್ತೀನಿ. ಏನಪ್ಪ, ಸ್ಕೂಲಲ್ಲಿ ಪ್ರತಿಭಾ ಕಾರಂಜಿಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದ? ಡ್ಯಾನ್ಸ್ ಅಲ್ಲಿ ಫಸ್ಟ್ ಪ್ರೈಸ್. ಅದೆಲ್ಲ ಇರಲಿ, ತರಕಾರಿ ರೇಟ್ ಎಷ್ಟು? ತರಕಾರಿದು ರೇಟ್ ಎಷ್ಟು ಅಂತ ಕೇಳಿದೆ ಅಕ್ಕ. ತರಕಾರಿ ರೇಟ್ ಕೇಳ್ಬೇಡಿ ಸರ್, ಒಳ್ಳೊಳ್ಳೆ ತರಕಾರಿ ಇದಾವೆ, ತಗೊಂಡೋಗಿ ತರಕಾರಿ ಸಾಂಬಾರ್ ಮಾಡ್ಕೊಳ್ಳಿ. ಸೊಪ್ಪು ನೋಡಿ ಫ್ರೆಶ್ ಆಗಿದೆ, ಸೊಪ್ಪು ಸಾರು ಮಾಡಿ ಮುದ್ದೆ ಮಾಡಿ ಮೇಲೊಂಚೂರು ಬೆಣ್ಣೆ ಹಾಕಿ ಒಡ್ದ ಅಂದ್ರೆ ಸಖತ್ತಾಗಿರುತ್ತೆ, ಮುದ್ದೆ ನುಂಗ್ತಾ ಇದ್ರೆ ಗೊತ್ತೇ ಆಗಲ್ಲ. ಓ, ಹಾಗಾದ್ರೆ ಸೊಪ್ಪಿನ ಜೊತೆ ಬೆಣ್ಣೆನು ಫ್ರೀನಾ? ಬರೀ ಬೆಣ್ಣೆ ಯಾಕೆ, ಮುದ್ದೆನು ನಾನೇ ಮಾಡ್ಕೊಂಡ್ಬಂದು ತುತ್ತು ಮಾಡಿ ನುಗ್ಗಿಸ್ತೀನಿ. ಅಯ್ಯ, ನನ್ನ ಮಗನೇ ಮದ್ವೆ ಆಗೋ ಬ್ರಾಹ್ಮಣ ಅಂದ್ರೆ ನೀನೇ ನನ್ನ ಹೆಂಡ್ರು ಅಂದಂತೆ. ಗಾದೆ ಚೆನ್ನಾಗಿ ಹೇಳ್ತೀರಾ. ಎಲ್ಲಿ ನಮ್ಮ ಮಮತಾ ಪುಟ್ಟಿ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ?
ಅಂದಂಗೆ ತರಕಾರಿ ಎಲ್ಲ ಫ್ರೆಶ್. ಹಲೋ, ಇಲ್ಲಿದ್ದೀನಿ. ಫ್ರೆಶ್ ಆಗೇ ಇದೆ, ಬೆಳಗ್ಗೆ ತಾನೆ ಮಂಡಿಯಿಂದ ತರಿಸಿರೋದು. ಏನ್ ಫ್ರೆಶೋ ಏನೋ, ಬೆಳಗ್ಗೆ ಬಂದಿರೋದು ಅಂತೀಯ, ನೋಡಿದ್ರೆ ರಾತ್ರಿ ಬಂದಿದ್ಯಾ. ಅಲ್ಲ, ಬರೋದೇನೋ ಬಂದೆ, ತರಕಾರಿನೆಲ್ಲ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ ಬರ್ಬಾರ್ದೆ. ಏನಿಲ್ಲ, ಟೊಮೆಟೊ ರೇಟ್ ಎಷ್ಟು? 30. ಈರುಳ್ಳಿ 45. ಬೆಂಡೆಕಾಯಿ? ನನಗೆ ಕಿವಿ ನೆಟ್ಟಿಗೆ ಕೇಳಿಸ್ತವೆ, ಅದ್ಯಾಕೆ ಊರಿಗೆ ಕೇಳಿಸಂಗ ಆರ್ಭಟ ಮಾಡ್ತಾ ಇದೀಯಾ? ನಿನಗ್ ಕೇಳಿಸುತ್ತೆ, ಆದ್ರೆ ಕೇಳಿಸ್ಕೊಳ್ಳೋರ್ ಕೇಳಿಸ್ಕೊಂಬೇಕೆ. ನನಗ್ ಕೇಳಿಸ್ತು, ಬರ್ತಾ ಇದ್ದೀನಿ. ಈ ಮಿಟಕ್ಲಾಡಿಗೆ ಇಷ್ಟೊಂದ್ ಮಿಣ್ಕಾಡ್ತಾ ಇದ್ದ ಲೈಕ್ ಕುಳ್ಮಿನ್ರಿ, ಅಲ್ಲೆಲ್ಲೋ ಲೈಟ್ ಉಡ್ಸೋದಕ್ಕೆ ನನ್ನ ಹತ್ರ ಸ್ವಿಚ್ ಆನ್ ಮಾಡಿಸ್ತಾ ಇದ್ಯಾ? ಛೂ, ನಿನ್ ಜನ್ಮಕ್ ಬೆಂಕಿ ಹಾಕ, ಮನೇಲಿ ಒಳ್ಳೆ ಕಡ್ಸಿಟ್ಕೊಂಡು ಎದುರುಗಡೆ ಮನೆ ಹಸ ನೋಡ್ತೀಯಲ್ಲ, ನಾಚಿಕೆ ಕೂವ ನಿಂಗೆ. ಅದ್ರ ಬಗ್ಗೆ ಗೊತ್ತಿಲ್ಲ, ಆದ್ರೆ ಪ್ರೀತಿ ಜಾಸ್ತಿ ಇದೆ. ಸಾಫ್ಟ್ವೇರ್ ಇಂಜಿನಿಯರ್. ಸಾಫ್ಟ್ವೇರ್ ಇಂಜಿನಿಯರ್ ಆದವನು ಲ್ಯಾಪ್ಟಾಪ್ ಇಟ್ಕೊಂಡ್ ಕುಟ್ಟದ್ ಬಿಟ್ಬಿಟ್ಟು ನಾಳೆಯಿಂದ ನನ್ ತರಕಾರಿ ಗಾಡಿ ತಳ್ಳಕ್ ಬಂದ್ಬಿಡು, ಬೇಕಪ್ಪನ್ ತಗೊಂಬಂದು ಮುಚ್ಕೊಂಡ್ ಇದ್ಕೊಳ್ಳಲೇ. ಅಯ್ಯೋ ಬಿಡಿ ಅಕ್ಕ, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಅಕ್ಕ, ಸೊಪ್ಪೆಷ್ಟು? ಸೊಪ್ಪು 150 ರೂಪಾಯಿ. ನನ್ನ ಮಮತಾ ಪುಟ್ಟಿಗೆ ರೇಟ್ ಕೇಳ್ತೀಯಾ? ಅವ್ಳಿಗೆ ಏನೇನ್ ಬೇಕೋ ಎಲ್ಲಾ ಕೊಟ್ ಕಳ್ಸು, ದುಡ್ಡು ನಾನ್ ಕೊಡ್ತೀನಿ. ಹೌದಾ ರಾಜಾ, ತಗಬರವ ತುಂಬಿಸ್ಕೊಳಕ್ಕೆ ಅಂತಾನೆ ತಂದಿದೀಯಲ್ಲ ಚೀಲವ, ತುಂಬ ತಗೊಳ್ಳಿ ಅಕ್ಕ. ಆಪಲ್ ಟೊಮೆಟೊ ನಿಮ್ ಎಲ್ಲ ತರನೇ ಇದೆ. ಥ್ಯಾಂಕ್ ಯು. ಮೂತಿ ಕುದ್ ಬಿಡ್ತೀನಿ ನಂಗೆ ತುಂಬಲೇ. ಯವ್ವ ಸಾಕ? ಸಾಕಕ್ಕ, ಬರ್ತೀನಿ. ಬಾಯ್ ಚೇತನ್, ನಾಳೆ ಬೆಳಿಗ್ಗೆ ತಿಂಡಿಗೆ ಬಂದ್ಬಿಡಿ. ಹಾಗೆ ಒಂದ್ ಮಾತು, ಬೆಳಿಗ್ಗೆ ತಿಂಡಿಗೆ ಬಂದವರು ಊಟ ಮುಗಿಸ್ಕೊಂಡು ಹೋಗೋರ್ಗು ಮನೇಲೇ ಇರ್ಬೇಕು. ಮಧ್ಯಾಹ್ನ ನಿನ್ ಗಂಡ ಇರಲ್ವಾ ಮನೇಲಿ? ಅವ್ರು ಆಫೀಸ್ಗೆ ಹೋಗಿರ್ತಾರೆ. ಅವ್ನೊಂಚೂರು ಫೋನ್ ನಂಬರ್ ಇದ್ರೆ ಕೊಡ್ತೀಯಾ? ಯಾಕೆ ಫೋನ್ ಮಾಡ್ಬಿಟ್ಟು ನಿಂಗೆ ಅಂತ ಹೇಳಕ್ಕೆ? ಅಯ್ಯೋ ಅಕ್ಕ, ಮನೇಲೆಲ್ಲ ಹೇಳ್ಬೇಡಿ, ನಿಮ್ ಕೆಲ್ಸ ನೀವು ನೋಡ್ಕೊಳ್ಳಿ. ಬಾಯ್ ಮಿಸ್ಕೊಂಡು ಹೋಗಿ ಸುಪ್ರಾತಿ ಸುಬ್ಬಿ. ಚೇತು ಬಾಯ್, ಬರೋದ್ ಮಾತ್ರ ಮರಿಬೇಡಿ ಪ್ಲೀಸ್. ನಿನ್ ಕರಿಯರ್ ಹೆಚ್ಚ, ನನ್ ಬರೋದ್ ಹೆಚ್ಚ. ಅಂದಂಗೆ ಊಟ ಮಧ್ಯಾಹ್ನದ ರಾತ್ರಿದ ಹೇಳಲೇ ಇಲ್ಲ. ಹಿಂಗೆ ಆಡ್ತಾ ಇದ್ರೆ ನಿನ್ ಗಂಡಂಗೆ ನಿನ್ ಎಂಟಿಗೆ ಹೋಗಿ ನಾನೇ ಫಿಟಿಂಗ್ ಇಟ್ಬಿಡ್ತೀನಿ. ಅಯ್ಯೋ ಅಕ್ಕ, ಆತರ ಎಲ್ಲ ಮಾಡ್ಬೇಡಿ, ನಾನ್ ಬರ್ತೀನಿ. ಚೇತು ಬಾಯ್. ಎಲ್ಲಿಗ್ಲ ಬಾಯ್ ಅಂತ ಹೋಗ್ತಾ ಇದ್ಯಾ? ನಿಂತ್ಕೊಳ್ಳಲೇ ಬಿಲ್ ಯಾರು ನಿಮ್ಮ ಅಪ್ಪ ಕಟ್ತಾನ? ಕಟ್ತೀನಿ ನಾನು. ನೀನ್ ಅಲರ್ಟ್ ಆಗಿದ್ಯೋ ಇಲ್ಲ ಅಂತ ಚೆಕ್ ಮಾಡಿದ್ದು. ಎಷ್ಟಾಯ್ತು? 2.5 ಸಾವಿರ. ಅಷ್ಟೊಂದ? ಏನ್ ಅಷ್ಟೊಂದ? ಅವಳ ಜೊತೆ ಕೈ ಕೈ ಇಟ್ಕೊಂಡು ಎಲ್ಲಾನು ತುಂಬ್ಕೊ ತುಂಬ್ಕೊ ಅಂತ ತುಂಬವಾಗ ಅಷ್ಟೊಂದು ಅನ್ನಿಸ್ಲಿಲ್ವ? ಆದ್ರೂ ಜಾಸ್ತಿ ಆಯ್ತು, ಡಿಸ್ಕೌಂಟ್ ಏನಿಲ್ವಾ? ಈಗ ಕೊಟ್ಟಿಲ್ಲ ಅಂತಂದ್ರೆ ನಿನ್ ಹೆಂಡತಿಗೆ ಹೇಳ್ತೀನಿ. ನಮ್ ನಮ್ಮಲ್ಲಿ ಯಾಕಿದೆಲ್ಲ. ಅದು ನೀನ್ ಇವಾಗ ಮನೆಗೆ ಹೋಗ್ತೀಯಲ್ಲ, ನಿನ್ ಹೆಂಡತಿ ನಂಬರ್ಗೆ ಒಂದ್ ವಾಟ್ಸಪ್ ಅಲ್ಲಿ ಮೆಸೇಜ್ ಬಂದಿರುತ್ತೆ. ಒಂಚೂರು ಇಬ್ರು ಕುತ್ಕೊಂಡು ನೋಡ್ರಪ್ಪ. ಏನು? ಅದೇ ನೀನ್ ಇಷ್ಟೊತ್ತು ಆಡ್ತಾ ಇದ್ದಲ್ಲ ಸರಸ ಸಲ್ಲಪ್ಪ, ರೆಕಾರ್ಡ್ ಮಾಡಿ ಕಳ್ಸಿದೀನಿ. ನೀವು ಆಡು ಮುಟ್ಟದ ಸೊಪ್ಪಿಲ್ಲ, ಪ್ರಕೃತಿ ಮಾಡಿದ ಕೆಲಸ ಇಲ್ಲ, ಆ ಪ್ರಕೃತಿ ಅಲ್ವಾ ನೀವು? ನನ್ ಬಗ್ಗೆ ಇಷ್ಟೊಂದು ತಿಳ್ಕೊಬಿಟ್ಟಿದ್ದೀರಾ, ನೀವ್ ಯಾರು? ನಾನು ರಾಬರ್ಟ್. ಇನ್ನ ಗೊತ್ತಾಗ್ಲಿಲ್ವಾ ಅಕ್ಕ, ಮೊನ್ನೆ ತೆಂಗಿನಕಾಯಿ ತಗೊಂಡದ್ನಲ್ಲ ಆ ರಾಬರ್ಟ್. ಗೊತ್ತಾಯ್ತು ಗೊತ್ತಾಯ್ತು. ಏನ್ ಬೇಕಾಗಿತ್ತು? ತರಕಾರಿ ಎಲ್ಲ ಫ್ರೆಶ್ ಆಗಿದ್ಯಾ? ನೀನು ಮಕ್ಕ ಫ್ರೆಶ್ ಆಗಿದೆಯೋ ಇಲ್ವೋ, ನನ್ನ ತರಕಾರಿ ಮಾತ್ರ 100% ಫ್ರೆಶ್ ಆಗೇ ಇದಾವೆ. ಈಗ ತಾನೇ ಮಂಡಿಯಿಂದ ಇಳಿಸ್ಕೊಂಬಂದಿದ್ದೀನಿ, ಯಾವ್ದು ಬೇಕು ಹೇಳಿ. ಟೊಮೆಟೊ ಎಷ್ಟು? ಟೊಮೆಟೊ 40 ರೂಪಾಯಿ. ನೀವು ನನ್ನ ಬಗ್ಗೆ ತಿಳ್ಕೊಂಬಿಟ್ಟಿದ್ದೀರಲ್ಲ, ಅದಕ್ಕೆ 30 ರೂಪಾಯಿ ಕೊಡ್ತೀನಿ. ಎಷ್ಟು ಕೆಜಿ ಹಾಕ್ಲಿ? ಒಂದ್ 50 ಗ್ರಾಮ್ ಕೊಡಿ. ಏನಂದ್ರೆ ಒಂದ್ 500 ಗ್ರಾಮ್ ಹಾಕಿ. ಅಕ್ಕ, ನಿನ್ನೆ ನೀವು ಟೊಮೆಟೊ ಸಾರ್ ಮಾಡ್ಬಿಟ್ಟಿದ್ರು, ನಂಗೆ ಯಾಕೋ ಟೊಮೆಟೊ ಬೇಡ ಅನ್ಸೈತೆ. ಕ್ಯಾರೆಟ್ ಎಷ್ಟು ಕೆಜಿ? ಕ್ಯಾರೆಟ್ 80 ರೂಪಾಯಿ. 1 ರೂಪಾಯಿ ಕಮ್ಮಿ ಬಿಡಕ್ಕಿಲ್ಲ. ಆಯ್ತು ಹಾಕಕ್ಕ, ಗುರು ಅಂತೀಯ ಅವಳ. ಹೋಗೈತ ನೋಡಿಲ್ಲ ಅಕ್ಕ, ಯಾಕೋ ಕ್ಯಾರೆಟ್ ಬೇಡ ಅನ್ಸೈತೆ ಕಣಕ. ಬೀನ್ಸ್ ತಗೊಳ್ಳೋಣ, ಬೀನ್ಸ್ ಚೆನ್ನಾಗೈತೆ ಅಂತ. ಏನ್ ಆಟಗಳು ಆಡ್ತಾ ಇದೀಯ ನೀನು? ನೋಡು, ಬೀನ್ಸ್ 100 ರೂಪಾಯಿ ಕೆಜಿ, 1 ರೂಪಾಯಿ ಕಮ್ಮಿ ಇಲ್ಲ. ಸುಮ್ನೆ ಮುಚ್ಕೊಂಡ್ ತಗೊಂಡ್ರೆ ಸರಿ? ಸರಿ ಸರಿ, ಆಯ್ತು ಹಾಕು. ಅಯ್ಯೋ, ಅದ್ ಯಾಕೆ ಬೈತೀಯ? ಅದ್ರಲ್ಲಿ ಬೇರೆ ಆಯ್ತಿಯಲ್ಲ, ತಗೊಳ್ಳೋ. ಸರಿ ಕಣಕ, ಬರ್ತೀನಿ. ದುಡ್ಡು ಕೊಟ್ಬಿಟ್ಟು ಹೋಗಲೇ. ದುಡ್ಡು? ಯಾವ ದುಡ್ಡು?
ಬೀನ್ಸ್ ಏನಕ್ಕ ನೀನು ಬೀನ್ಸ್ ಅನ್ನ ತಗೊಂಡೇ ಇಲ್ಲ ಕ್ಯಾರೆಟ್ ಬದಲಿಗೆಲ್ಲ ತಗೊಂಡಿದ್ದು ಕ್ಯಾರೆಟ್ ದುಡ್ಕೊಂಡೋಗು ನಿಂಗೆ ಏನ್ ತಲೆ ಕೆಟ್ಟಿದ್ದಾನಕ್ಕ ಟೊಮೆಟೊ ಬದಲಲ್ಲ ನನಕ್ಕ ಕ್ಯಾರೆಟ್ ತಗೊಂಡಿದ್ದು ಅಯ್ಯೋ ನಿನ್ ಬಾಯಿಗೆ ಒಳ್ಳೆ ಹುಡುಗಿ ಪ್ರಕೃತಿ ಅನ್ಕೊಂಡ್ರೆ ನೀನೇನಕ್ಕ ಹಿಂಗೆ ಟೊಮೆಟೊ ನಾನು ತಗೊಂಡೇ ಇಲ್ಲ ಟೊಮೆಟೊ ಎಲ್ಲಕ್ಕ ತಗೊಂಡಿದ್ದೀನಿ ಬೀನ್ಸ್ ತಗೊಂಡಿದ್ದೀನಿ ಅಯ್ಯ ಬೇವರ್ ಸಿಕ್ಕಿತ್ತು ನನ್ನ ಮಗನೇ ನಾನೇ ಅಷ್ಟು ದೂರದಿಂದ ಮಡಿವಾಳದಿಂದ ತರಕಾರಿ ತಗೊಂಡ್ಬಂದು ಬೀದ್ ಬೀದ್ ಇಲ್ಲಿ ಓಡಾಡ್ಕೊಂಡು ಮಾರ್ತೀನಿ ನಂತವನ ಯಾಮರಿಸ್ತೀಯ ಕೊಡಯ್ಯವನು ಕೊಡು ಬೇವರ್ಸಿ ಇನ್ನು ಎಷ್ಟು ಜನಕ್ಕೆ ಹಿಂಗೆ ಯಾಮರ್ಸಿದೀಯೋ ಎಷ್ಟು ಜನಕ್ಕೆ ಯಾಮರ್ಸಿದೀಯ ಎಷ್ಟು ಜನಕ್ಕೆ ಎಷ್ಟು ಜನಕ್ಕೆ ನೀನು ಆಪದ್ ಬಂದು ಚಾಪೆ ಸುತ್ಕೊಂಡು ಹೋಗ ನಿನ್ನ ನಂತರ್ಗೆಲ್ಲ ತಿನ್ ತಿನ್ ಬೇದ್ ಬಂದು ಸಾಯ ಇನ್ನೊಂದ್ ಸರಿ ಏನಾರ ಈ ಬೀದಿಲ್ಲಿ ಏನ್ ಮಕ ತೋರ್ಸಿದ್ರೆ ಮಕ ಹಂಗೆ ತೆರೆದ್ ಬಿಡ್ತೀನಿ ತರ್ಕಾರಿ ತರ್ಕಾರಿ ಯಾವಳಪ್ಪ ಇವಳು ಬಾಯ್ ಬಡ್ಕಿ ಏ ಈ ರಾಬರ್ಟ್ ನಿನ್ ತರ್ಕಾರಿ ವ್ಯಾಪಾರಕ್ಕೆ ಮಾಡ್ತಾನೆ ಎಡವಟ್ಟು ಮೆಣಸಿಕಾಯಿ ಇಟ್ಬಿಡ್ತೀನಿ ಗೋಳಿ ಮಗ್ನೆ ನಿಮ್ ಪಿಜಿಯಲ್ಲಿರೋದು ರೀ ಕೈ ಎತ್ತರಿ ರೀ ಚೇತನ್ ಔಟ್ರಲ್ಲಿ ಬಿಡಲ್ವಲ್ರಿ ಮಾತಾಡಿ ಅಲ್ಲಿ ಓಕೆ ತರಕಾರಿ ಚೆನ್ನಾಗಿ ವ್ಯಾಪಾರ ಮಾಡಿದೆ ಇವತ್ತು ಅಂತ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಾಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ ಬೆಲ್ ಐಕಾನ್ ಹೊಡೀರಿ ಸಬ್ಸ್ಕ್ರೈಬ್ ಮಾಡಕ್ ಹೇಳಪ್ಪ ಸಬ್ಸ್ಕ್ರೈಬ್ ಮಾಡಿ ಬೈ ಬಡ್ಕಿ ಯೂಟ್ಯೂಬ್ ಚಾನಲ್ ಮಾಡಿ ಮಿಸ್ ಮಾಡಿದೆ ಕಳ್ದೋಗ್ಬಿಡಿದಾರೆ ಹುಡುಗಿ ಗುಂಗಲ್ಲಿ ಅವ್ರ ಕೈ ಬಿಡೋ ಗುಂಗಲ್ಲಿ ಇದಾರೆ ಸ್ವಲ್ಪ ಏಟ್ ಆಗಿದೆ ಎಲ್ಲ ರಿಕವರಿ ಮಾಡ್ಕೊಂಡು ನೆಕ್ಸ್ಟ್ ವೀಡಿಯೋ ಸಿಗ್ತೀವಿ ಬಟ್ ನಾನು ಒಂದ್ ಮಾತು ಹೇಳ ಈರುಳ್ಳಿ ತಿನ್ಬೇಕಾದ್ರೆ ಖಂಡಿತ ಅಳ್ತೀರಾ ಈ ವಿಡಿಯೋ ನೋಡಿದ್ರೆ ಪಕ್ಕ ನಗ್ತೀರಾ ಅಂತ ಇವನು ಹೇಳ್ದ ನಿಮ್ಮ ಏನ್ ಹೋಗಲೇ ಹೋಗಲೇ ಪ್ರಕೃತಿ ಕೆಲ್ಸ ಇಲ್ಲ ಪ್ರಕೃತಿ ಹೊಡೆದ್ರೆ ಕೆಲ್ಸ ಇಲ್ಲ ಇನ್ನೊಂದ್ಸರಿ ತಿನ್ನಿದ ಬಿಟ್ಟಿ ಭಾಗ್ಯವ ನೆನೆಸ್ಕೊಂಡು ಇಲ್ಲಿಂದ ಇಲ್ಲಿಂದ ಇದೇನದು ಬೀನ್ಸ್ ಬೀನ್ಸ್ ತಾನೆ ಹಟ್ಟಿಯಿಂದ ಕಿತ್ತಿರೋ ಹಳೆ ಹಾಗಲಕಾಯಿ ಎಳೆ ಹಾಗಲಕಾಯಿ ಇದೆ ಅದು ಎಳೆ ಹಾಗಲಕಾಯಿ ಇದೆ ಅದು ಅಲ್ಲಿತ್ತವ್ರಿ ಅಂತವ್ರಿ ಕೆಲ್ಸನಾದ್ರು ಸಿಕ್ಕಿ ಕೇಳಿದ್ರು ಇಲ್ಲಿ ಹೋಗ್ತಿದೆ ರೆಡಿ ರೆಡಿ ಪಾಂಡು ಪಾಂಡು ಬಿಟ್ಟಿ ಭಾಗ್ಯವ ನಂಬ್ಕೊಂಡು ಬಿಟ್ಟಿ ಭಾಗ್ಯವ ನೆನೆಸ್ಕೊಂಡು ಬನ್ನಿ ಶುರು ಮಾಡೋಣ ವ್ಯಾಪಾರನ ವ್ಯಾಪಾರನ ಸರಿ ತಳ್ಕೊಂಡ್ ತುಳ್ಕೊಂಡ್ ಬರ್ಬೇಕು ತಳ್ಕೊಂಡ್ ತುಳ್ಕೊಂಡ್ ಬರ್ಬೇಕು ಗಾಡಿ ಸ್ಟಾರ್ಟ್ ಆಯ್ತು ಗುರ್ರ ಅಂತ ಗುರ್ರ ಅಂತಿದೆ ತರಕಾರಿ 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 ಇಂಜಿನಿಯರ್ ಕೆಲಸ ಬಿಟ್ಬಿಟ್ಟು ನನ್ ಜೊತೆ ತರಕಾರಿ ತಳ್ಳಿ ಗಾಡಿ ತಳ್ಳಕ್ ಬಂದ್ಬಿಡು ತಳ್ಳಿ ಗಾಡಿ ತಳ್ಳಕ್ ಬಂದ್ಬಿಡು ಇಷ್ಟು ಮಾಡೋ ಮೊದಲನೇ ಕೆಲ್ಸಾನೆ ನಿಮ್ಮ ಪೆನ್ಷನ್ ಕ್ಲಿಯರ್ ಮಾಡಿಸ್ಬಿಡ್ತೀನಿ ಈ ಸಲ ಓಟ್ ಹಾಕೇನಾದ್ರೂ ನನ್ನನ್ನು ಗೆಲ್ಲಿಸ್ಲಿ 5 ವರ್ಷದಲ್ಲೇ 100 ವರ್ಷಕ್ಕಾಗುವಷ್ಟು ಆಸ್ತಿ ಮಾಡಿಕೊಂಡು ಸುಖವಾಗಿರ್ತೀನಿ